ರಾಂಪುರ್ ಗ್ರಾಮದಲ್ಲಿ ವಿಕಲಚೇತನ ಫಲಾನುಭವಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರಿಂದ ದ್ವಿಚಕ್ರ ವಾಹನ ವಿತರಣೆ ತಾನು ಪ್ರತಿನಿಧಿಸುವ ಕ್ಷೇತ್ರವನ್ನೇ ತಮ್ಮ ಕುಟುಂಬ ಎಂದು ಅರಿತು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಇರುವ ವಿಕಲಚೇತನರ ಮನೆಗೆ ತೆರಳಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ದ್ವಿಚಕ್ರ ವಾಹನ ವಿತರಿಸಿದರು ಗುರುವಾರ ತಾಲೂಕಿನ ರಾಂಪುರ್ ಹಾಗೂ ಪಟ್ಟನ್ಕುಡಿ ಗ್ರಾಮದ ವಿಶೇಷ ಚೇತನರ ಮನೆಗೆ ತೆರಳಿ ದ್ವಿಚಕ್ರ ವಾಹನವನ್ನು ವಿತರಿಸಿದ ಅವರು ಕ್ಷೇತ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ಸರ್ಕಾರದ ಪ್ರತಿ ಯೋಜನೆಗಳನ್ನು ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿದೆ ಎಂದರು ಕ್ಷೇತ್ರದಲ್ಲಿ ರಸ್ತೆ ಹಾಗೂ ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಕೆಲಸ ನಾವು ಮಾಡುತ್ತಲೇ ಇದ್ದೇವೆ ಆದರೆ ಕ್ಷೇತ್ರದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಾಭಿಮಾನದಿಂದ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕೆಂಬ ಆಶಯದಿಂದ ಸರ್ಕಾರದಿಂದ ಬರುವ ಪ್ರತಿಯೊಂದು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ ಜನರು ಕೂಡ ಸರ್ಕಾರದ ಯೋಜನೆಗಳ ಉಪಯೋಗ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು ದ್ವಿಚಕ್ರ ವಾಹನ ಸ್ವೀಕರಿಸಿ ಮಾತನಾಡಿದ ಫಲಾನುಭವಿ ಭಗವಾನ್ ಜಬಡೆ ನಾನು ಹುಟ್ಟುತ್ತಲೇ ಅಂಗವಿಕಲನಾಗಿ ಹುಟ್ಟಿದ್ದೆ ಆದರೆ ನಾನು ಕೂಡ ಬೇರೆಯವರ ರೀತಿಯಲ್ಲಿ ಸ್ವಾಭಿಮಾನದಿಂದ ಬದುಕಬೇಕೆಂಬ ಕನಸು ಕಟ್ಟಿದ್ದೆ ನನ್ನ ಎಲ್ಲ ಕನಸನ್ನು ಮಾಜಿ ಸಚಿವರಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಪೂರ್ಣ ಮಾಡಿದ್ದಾರೆ ಜಮೀನಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ ವಾಸಿಸಲು ಸುರಕ್ಷಿತವಾದ ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಈಗ ದ್ವಿಚಕ್ರ ವಾಹನವನ್ನು ಕೊಟ್ಟಿರುವುದು ನನ್ನ ಎಲ್ಲ ಕನಸುಗಳನ್ನು ನನಸು ಮಾಡಿದ್ದಾರೆ ಎಂದು ಸಂತಸ ಹಂಚಿಕೊಂಡರು पाणी तीन वस्तू अन्नाकडे सकार झाल्यात गावात कोबा गाठले परत फरच्या डांबरी पाण्याचं पाणी फिल्टर पाणी बोर पिण्याचं पाणी सगळं सोय केल्या शेतीला रस्ता नव्हतं शेतीला रस्ता करून दिले तीन तीन पाईपलाईन आले हे काम चांगलं केलं काय नाही एवढं आम्हाला सहकार्य केल्याबद्दल धन्यवाद बरं तो वाटलं घरात आमच्या घरी आलंय गाडी दिले याबद्दल धन्यवाद इ वेळे मुखंड विनोद कागे ग्राम पंचायती हागो मुखंडरू उपस्तितर इद्धरू